ರಾಜ್ಕುಮಾರ್ ಫ್ಯಾಮಿಲಿಯ ಸದಸ್ಯರೊಬ್ಬರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸೊ ನಮ್ಮ ಜೊತೆ ಅವರ ಸಹೋದರ ಮಧು ಬಂಗಾರಪ್ಪ ಅವರಿದ್ದಾರೆ. ಗೀತಾ ಶಿವ ರಾಜ್ಕುಮಾರ್ ಅವ್ರ ಬಗ್ಗೆ ಏನಿದ್ದಾರೆ ಸರ್? ಇವತ್ತು ಗೀತಕ್ಕ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ, ಸೊ ಪಕ್ಷಕ್ಕೆ ಎಷ್ಟು ಲಾಭ ಆಗುತ್ತೆ, ಯಾಕಂದ್ರೆ ನೀವೇ ಅವರನ್ನ ಕರ್ಕೊ ಬಂದಿದ್ದು? ಇಲ್ಲ, ಅವ್ರಾಗಲೇ ನನ್ನ ನಾಮಿನೇಷನ್ಗೆಲ್ಲ ಬಂದಿದ್ದಾರೆ. 2 ವರ್ಷದಿಂದ ನನ್ನ ಜೊತೆಗೆ ಓಡಾಡ್ತಾ ಇದ್ದಾರೆ, ಅಧಿಕೃತವಾಗಿ ಬಂದಿರಲಿಲ್ಲ ಅಷ್ಟೇ. ಪ್ಲಸ್ ಅವ್ರಿಗೂ ಪಾಪ 1 ವರ್ಷದಿಂದ ಒಂದು ಶೋಲ್ಡರ್ ಆಪರೇಷನ್ನು, ಕಾಲು ಆಪರೇಷನ್ನ ಸ್ವಲ್ಪ ಕಮ್ಮಿ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಸ್ವಾಭಾವಿಕ, ನಾನು ಯಾವತ್ತು ಕಾಂಗ್ರೆಸ್ ಸೇರಿದೆ ಅವತ್ತಿಂದ ಕಾಂಗ್ರೆಸ್ ಪಕ್ಷದ ಇದರಲ್ಲಿದ್ದಾರೆ. ಇವತ್ತು ಅಫಿಷಿಯಲ್ ಆಗಿ ಸೇರಿರ್ತಕ್ಕಂಥದ್ದೇ, ಆದರೆ ಕೆಲಸನ ಆಗಲೇ ಶುರು ಮಾಡಿಬಿಟ್ಟಿದ್ದಾರೆ. ಜೆ ಡಿ ಎಸ್ ಕೂಡ ನೀವೇ ಅವರನ್ನ ಕರೆದೊಯ್ದಿದ್ರೆ, ಯಾಕೆಂದ್ರೆ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಯಾರು ಕೂಡ ರಾಜಕಾರಣಕ್ಕೆ ಬಂದಿರಲಿಲ್ಲ, ಆದರೆ ನಿಮ್ಮ ಒಂದು ಬಲವಂತಕ್ಕೆ ಗೀತಾ ಶಿವರಾಜ್ಕುಮಾರ್ ಅವರು ಅವತ್ತು ಜೆ ಡಿ ಎಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದರು, ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ. ಬಲವಂತ ಮಾಡತಕ್ಕಂಥ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ನಾನಿಲ್ಲಿ ಇರ್ತೀನಿ, ಅವರಲ್ಲಿರ್ತಾರೆ, ಅವರಲ್ಲಿರ್ತಾರೆ, ನಾನಿರ್ತೇನೆ. ಸೊ ತೀರ್ಮಾನಗಳು ಏನೇ ಆದ್ರೇನು, ನಾನು ಕಾಂಗ್ರೆಸ್ ಬರಬೇಕಾದ್ರೂ ಕೂಡ ಗೀತಕ್ಕನ ಹೇಳಿದ್ದು, ಸುಜಾತಕ್ಕ ಎಲ್ಲ ಇಲ್ಲ ಅಲ್ಲಿ ಕಾಂಗ್ರೆಸ್ಸಿಗೆ ಹೋಗೋದು ಒಳ್ಳೆಯದು, ಹೋಗೋಣ. ಮಾಮ ಮಾಮ ಅಂದರೆ ನಮ್ಮ ತಂದೆಯವ್ರಿಗೆ ಮಾಮ ಅಂತ ಕರೀತಾ ಇದ್ವಿ, ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಸೊ ಇದರಲ್ಲಿ ಇರೋದು ಒಳ್ಳೆಯದು ಅಂತಕ್ಕಂಥ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಾರೆ ಸರ್, ಸ್ವರ್ಭವನ್ನು? ಅದು ಪಕ್ಷ ಏನೇನು ಡಿಸೈಡ್ ಹೇಳುತ್ತೆ ಎಲ್ಲದು ಕೂಡ ನಾವು ಮಾಡ್ತೀವಿ. ಅದು ಪಕ್ಷದ ಮೇಲೆ ಪಕ್ಷ, ಅದು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಹೋಗ್ಬೇಕಾಗತ್ತೆ, ಅದಕ್ಕೆ ಗೀತಕ್ಕೆ ಹೋಗ್ತಾರೆ. ಶಿವಣ್ಣ ಅವರು ಎಲ್ಲೆಲ್ಲಿ ಬರ್ತಾರೆ? ಶಿವಣ್ಣ ಕೆಲವು ಕಡೆಗೆ ನಮ್ಗೆ ಬರಕ್ಕೆ ಆಸೆ ಅಂತ ಹೇಳಿದ್ದಾರೆ. ಸೊ 30ನೇ ತಾರೀಕು ನನ್ನ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇರ್ತಾರೆ, ಅದಕ್ಕೆ ಇರ್ತಾರೆ. ಸ್ವರ್ಭದಲ್ಲಿ ಒಂದು ಕಡೆ ಸಹೋದರರ ಫೈಟು, ಐ ಡೋಂಟ್ ವಾಂಟ್ ಆನ್ಸರ್ ದ ಕ್ವೆಶ್ಚನ್. ಇದು ಮಧು ಬಂಗಾರಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು, ಜೊತೆ ಶಿವಕುಮಾರ್ ಜೋಳಿ, ಟೀಮ್ 5.